ರೇಡಿಯೋ ಸಿಟಿ ಇಂಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಅಪ್ಡೇಟ್ಸ್ಗೋಸ್ಕರ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಒಂದೂರಲ್ಲಿ ಒಂದು ಹುಡುಗ ಇದ್ನಂತೆ. ಅವಾಗ ತಾನೆ ಕಾಲೇಜ್ ಮುಗಿಸಿದ್ದ. ಅವನೊಂದು ಹುಡುಗಿನ ತುಂಬಾ ಪ್ರೀತಿಸ್ತಿದ್ದ. ಆ ಹುಡುಗಿ ಕೂಡ ನೋಡಕ್ಕೆ ತುಂಬಾ ಚೆನ್ನಾಗಿದ್ಲು. ಆದ್ರೆ ಆ ಹುಡುಗಿ ಇವನಿಗಿಂತ ಶ್ರೀಮಂತವಾದಂತಹ ವ್ಯಕ್ತಿ ಮಗಳು. ಆ ಹುಡುಗಿ ಬರ್ತಿದ್ದಂತ ಹಾಕ್ತಿದ್ದಂತ ಬಟ್ಟೆ, ಅವಳು ಧರಿಸ್ತಿದ್ದಂತ ಚಪ್ಪಲಿಗಳಾಗ್ಲಿ, ಅವಳು ಕಾಲೇಜ್ ಏನೇ ಕಾರಲ್ಲಿ ಬರ್ತಿದ್ಲು, ಇಂಥ ಶ್ರೀಮಂತರ ಮನೆ ಹುಡುಗಿ. ಇವನೇನೋ ಅವಳನ್ನ ಪ್ರೀತಿಸ್ತ, ಆದ್ರೆ ಅವಳ ಹತ್ರ ಹೇಳಕ್ಕೆ ಭಯ ಪಡ್ತಾ ಇತ್ತ. ಕೊನೆಗೆ ಅವನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಏಯ್ ತಲೆ ಕೆಡಿಸ್ಕೊಂಬಿಡಕನು, ಹೋಗು, ಧೈರ್ಯ ಹೋಗಿ ಪ್ರಪೋಸ್ ಮಾಡೋಗು, ಅವಳು ನೀನು ಇಷ್ಟಪಡ್ತೀಯಾಳೆ ತಾನೆ ಅಂತನ್ಬಿಟ್ಟು ತುಂಬಾ ಜನ ಫ್ರೆಂಡ್ಸ್ ಹೇಳಿದ್ರು. ಅದೇ ಧೈರ್ಯದ ಮೇಲೆ ಆ ಹುಡುಗ ಬಂದ, ಅವನು ಇಷ್ಟಪಡ್ತಿದ್ದಂತ ಆ ಹುಡುಗಿ ಹತ್ರ ಪ್ರಪೋಸ್ ಮಾಡಕ್ಕೆ, ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ, ಸಾಕಷ್ಟು ನಾನು ನಿನ್ನ ನೋಡ್ತಿದ್ದೆ, ನೀನ್ ನೋಡಕ್ ತುಂಬಾ ಚೆನ್ನಾಗಿದ್ಯಾ, ನಿನ್ನಲ್ಲಿ ತುಂಬಾ ಒಳ್ಳೆ ಮನಸ್ಸಿದೆ, ಅದಕ್ಕೋಸ್ಕರ ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತನ್ಬಿಟ್ಟು ಆ ಹುಡುಗ ಅಂದಂತೆ. ಆಗ ಅವಳು ನಗಕ್ ಶುರು ಮಾಡಲು, ಏಯ್ ತಲೆಗೆಲ್ಲ ಕೆಟ್ಟಿದ್ಯೋ ನಿನಗೆ, ನೀನೇನು ನಾನೇನು ಬಿಕಾರಿ ಕಣೋ ನೀನು, ನಾನು ಹಾಕಿರೋ ಚಪ್ಪಲಿ ಬೆಲೆ ಗೊತ್ತಾ ನಿನಗೆ, ನಾನು ಹಾಕಿರೋ ಚಪ್ಪಲಿ ಬೆಲೆನೆ 5,000, ನೀನ್ ತಿಂಗಳಲ್ಲೆಲ್ಲ ಕಷ್ಟಪಟ್ಟರು ಕೂಡ 5,000 ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ನಿನಗೆ, ಅಂತ ನನ್ನಂತ ಶ್ರೀಮಂತ ಮನೆ ಹುಡುಗಿ ಬೇಕಾ, ಏನ್ ಅನ್ಕೊಂಡಿದ್ಯಾ ನೀನು, ಗೆಟ್ ಲಾಸ್ಟ್ ಅಂತ ಅವನಿಗೆ ಕೆಟ್ಟ ಕೆಟ್ಟ ಭಾಷೆಲೆಲ್ಲ ಬೈದು ಕಳಿಸ್ಬಿಟ್ಲಂತ. ಅಲ್ಲಿಂದ ಅವನಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಪ್ರೀತಿ ಮಾಡಿದಂತ ವಿಚಾರ ಹೇಳಿದೆ, ಆದ್ರೆ ಅವಳು ದುಡ್ಡಿಂದ ಅಳದ್ಬಿಟ್ಲು ಅನ್ನೋ ಒಂದೇ ಒಂದು ನೋವು ಅವನಿಗೆ ಕಾಯ್ತಾನೆ ಇತ್ತು. ಕೊನೆಗೆ ಕರೆಕ್ಟ್ ಆಗಿ 10 ವರ್ಷ ಕಳೀತು. 10 ವರ್ಷ ಆದ್ಮೇಲೆ ಅದೇ ಹುಡುಗಿಗೆ ಮದುವೆ ಕೂಡ ಆಯ್ತು. ಅವ್ರ ತಂದೆ ಒಂದು ಶ್ರೀಮಂತ ಹುಡುಗನೇ, ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತ ಒಂದು ಹುಡುಗನ್ನ ಕೊಟ್ಟು ಮದುವೆ ಕೂಡ ಮಾಡಿದ್ರು. ಇವಳಿಗೆ ಮದುವೆ ಆದಂತ ಆ ಹುಡುಗ, ಇವಳ ಗಂಡ ಯಾರಿತ್ತು, ಅವನಿಗೆ ತಿಂಗಳಿಗೆ 1 ಲಕ್ಷ ಸಂಬಳ ಬರ್ತಿತ್ತು. ಗಂಡ ಎಲ್ಲ ಚೆನ್ನಾಗಿತ್ತು, ಒಂದ್ ಮಗು ಕೂಡ ಇತ್ತು. ಅವತ್ತು ಒಂದಿನ ಅವಳು ಅವಳ ಗಂಡ ಇಬ್ರು ಬೆಂಗಳೂರು ಏರ್ಪೋರ್ಟ್ ಅಲ್ಲಿ, ಅವ್ರ ಅಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು ಅಂತ ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಇದ್ರು ಫ್ಲೈಟ್ಗೋಸ್ಕರ. ಆಗ ಗಂಡ ಹೇಳ್ದ, 1 ನಿಮಿಷ ಒಂದ್ ಕಾಲ್ ಮಾಡಿ ಬರ್ತೀನಿ ಅಂದ್ಬಿಟ್ಟು ಫೋನ್ ತಗೊಂಡು ಸೀದಾ ಅಲ್ಲಿಂದ ಹೊರಟ. ಇವಳು ಏನೋ ಶಾಪ್ ಮಾಡಬೇಕು ಅಂತ ಅಲ್ಲಿಂದ ಎದ್ದು ನಡ್ಕೊಂಡ್ ಬರ್ತಾ ಇದ್ಲು ಏರ್ಪೋರ್ಟ್ ಅಲ್ಲಿ. ಸಡನ್ ಆಗಿ ಅವಳಿಗೆ ಇದೇ ಹುಡುಗ ಎದುರಾದ. 10 ವರ್ಷದ ಹಿಂದೆ ಕಾಲೇಜ್ ಅಲ್ಲಿ ಯಾವ ಹುಡುಗ ಆದ್ರೆ ಇವಳಿಗೆ ಪ್ರಪೋಸ್ ಮಾಡಿದ್ದ, ಅದೇ ಬಡ ಹುಡುಗ ಇವಳು ಕಣ್ ಮುಂದೆ ಬಂದ. ಅವನಿಗೆ ಖುಷಿಯಾಗೋಯ್ತು ಇವಳನ್ನ ನೋಡ್ತಿದ್ದಂಗೆ. ಆದ್ರೆ ಇವಳು ಮಾತ್ರ ಗೊತ್ತೋ ಗೊತ್ತಿಲ್ದ ತರ ಇದ್ಲು. ಅವನ್ ಬಂದ್ ಮಾತಾಡ್ದ, ಹೇಗಿದ್ಯಾ, ಏನ್ ಮಾಡ್ತಿದ್ಯಾ ಅಂತ. ನನಗೇನು, ನಾನು ಚೆನ್ನಾಗಿದ್ದೀನಿ, ನನ್ ಶ್ರೀಮಂತ ಹುಡುಗಿ ನಾನು, ನನ್ ಗಂಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತೇನೆ, 1 ಲಕ್ಷ ಸಂಬಳ ಅವನು, ನೀನೇನು ಹೆಂಗಿದ್ಯಾ ಅಂತ ಅವನ್ ಕಡೆ ನಗ್ತಾನೆ ಇದ್ಲಂತೆ. ಇವಳು 10 ವರ್ಷದ ಮುಂಚೆ ಪ್ರಪೋಸ್ ಮಾಡಿದ್ದಂತ ಆ ಬಡ ಹುಡುಗನ ಜೊತೆ ಮಾತಾಡ್ತಿದ್ದಂತ ಟೈಮಲ್ಲಿ ಸಡನ್ ಆಗಿ ಅವಳು ಗಂಡ ಬಂದ ಅಲ್ಲಿಗೆ. ಆ ಗಂಡ ಇವರಿಬ್ಬರನ್ನ ನೋಡಿ, ಒಂದು 10 ವರ್ಷದ ಮುಂಚೆ ಒಂದು ಹುಡುಗಿನ ಕಾಲೇಜ್ ಡೇಸ್ ಅಲ್ಲಿ ಒಂದು ಬಡ ಹುಡುಗ ಪ್ರಪೋಸ್ ಮಾಡಿದ್ದ. ಆಗ ಅವನಿಗೆ ಇವಳು ಬೈದಿದ್ಲು, ನೀನು ಬಡವ ಕಣೋ, ನೀನ್ ಭಿಕಾರಿ ನೀನು, ನಿನಗೆ ನನ್ನಂತ ಶ್ರೀಮಂತ ಮನೆ ಹುಡುಗಿ ಬೇಕಾ, ಏನ್ ಅನ್ಕೊಂಡಿದ್ಯಾ ನೀನು, ಅದು ಇದು ಅಂತೆಲ್ಲ ಬೈದಿದ್ಲು. ಅದೇ ಹುಡುಗ 10 ವರ್ಷ ಆದ್ಮೇಲೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಇವಳಗ್ ಸಿಕ್ತ. ಇವಳು ಹೇಳದ್ಲು, 10 ವರ್ಷ ಆದ್ಮೇಲೆ ನಿನ್ನ ನೋಡ್ತಿದೀನಿ, ಹೆಂಗಿದ್ಯಾ, ಈಗಲೂ ಹಂಗೆ ಇದೆಯಾ, ನಾನ್ ನೋಡು ನನಗೆ ಮದುವೆ ಆಗಿದೆ, ನನ್ ಗಂಡ ದೊಡ್ಡ ಶ್ರೀಮಂತ, ನನ್ ಗಂಡಂಗ್ 1 ಲಕ್ಷ ಸಂಬಳ, ನನ್ನ ಲೈಫಲ್ಲಿ ಸುಖವಾಗಿದ್ದೀನಿ, ನೀನೇನು ಹೆಂಗಿದ್ಯಾ ಅಂತನ್ಬಿಟ್ಟು ಅವಳನ್ನ ನೋಡಿ ಅವನನ್ನ ನೋಡಿ ಇವಳು ಮಾತಾಡಲಂತೆ. ಆದ್ರೆ ಅವನಿಗೆ ಮಾತ್ರ ಖುಷಿ, 10 ವರ್ಷದ ಮುಂಚೆ ಪ್ರೀತಿ ಮಾಡಿದಂತ ಹುಡುಗಿ ಕಣ್ಮುಂದೆ ಬಂದ್ಲಲ್ಲ ಅಂತ. ಅದೇ ಸಮಯಕ್ಕೆ ಇವಳು ಗಂಡ ಕೂಡ ಬಂದ. ಇವಳು ಗಂಡ ಬಂದ್ಬಿಟ್ಟು ಅವನ ನೋಡ್ತಿದ್ದಂಗೆ ಸಲ್ಯೂಟ್ ಮಾಡಕ್ ಶುರು ಮಾಡಿದ. ಅವನ ಹೆಂಡತಿಗೆ ಆಶ್ಚರ್ಯ ಆಗೋಯ್ತು. ರೀ ಅಂತಂದಾಗ ಅವನೇ ಪರಿಚಯ ಮಾಡಿಕೊಟ್ಟ, ಏ ನಾನು ಹೇಳ್ತಿದ್ನಲ್ಲ, ನಮ್ ಬಾಸ್ ಒಬ್ರು ಇವ್ರ ಕಂಪನಿಲಿ ಕಣೆ ನನ್ ಕೆಲಸ ಮಾಡ್ತಿರೋದು, ಇವರು 10 ವರ್ಷದ ಮುಂಚೆ ಒಂದು ಹುಡುಗಿನ ಪ್ರೀತಿಸ್ತಿದ್ರಂತೆ, ಇವತ್ತಿಗೂ ಆ ಹುಡುಗಿನ ಪ್ರೀತಿಸ್ತಾ ಇದಾರೆ, ಆ ಹುಡುಗಿ ಹೆಸರಲ್ಲೇ ಈ ಕಂಪನಿ ಕೂಡ ನಡೆಸ್ತಾ ಇರೋದು ಅಂತ ಅವರ ಬಾಸ್ನ ಪರಿಚಯ ಮಾಡಿಕೊಟ್ರಂತೆ. ಅವಳಿಗೆ ಆ ಕ್ಷಣ ಏನ್ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ, ಅಲ್ಲೇ ದಿಗ್ಭ್ರಮೆಗೊಳಗಾದ್ಲು. ಜೀವನದಲ್ಲಿ ಯಾವಾಗ್ಲೂ ಅಷ್ಟೆ, ಸತ್ಯ ಏನು ಅಂದ್ರೆ ರೊಟ್ಟಿ ತಿರುವ ಹಾಕ್ತಂಗಂತೆ. ಇವತ್ ಹೇಗಿರ್ತಾನೆ ಮನುಷ್ಯ, ನಾಳೆ ಹಾಗೆ ಇರ್ತಾನೆ ಅಂತಲ್ಲ. ಆದ್ದರಿಂದ ಯಾವತ್ತೇ ಆಗ್ಲಿ ಒಬ್ಬರನ್ನ ಕಂಡಮ್ ಮಾಡಿ ಮಾತ್ರ ಮಾತಾಡಕ್ ಹೋಗ್ಬಿಡಿ. ಮಾತಾಡೋ ಮುಂಚೆ 10 ಸಾರಿ ಯೋಚನೆ ಮಾಡಿ. ನೀವೊಬ್ಬರನ್ನ ಪ್ರೀತಿಸ್ತಿದ್ರು ಪರವಾಗಿಲ್ಲ, ಅವ್ರ ಮನಸ್ಸಿಗೆ ನೋವು ಆಗೋ ಮಾತ್ರ ಯಾವತ್ತೂ ನಡ್ಕೊಂಬಿಡಿ. ನಾನು ನಿಮ್ಮ ಲಾಭಕರು.